ಬಸವಣ್ಣನವರು ಯಾರ ಮಗ ಅಂತ ಗೊತ್ತು ನಿಮಗೆ? ನಾನು ಇಂಥವರ ಮಗ, ಕೂಡಲ ಸಂಗಮನ ದೇವನ ಸಾಕ್ಷಿಯಾಗಿ ಅಂತ ಹೇಳ್ತಾರೆ ಅಂದರೆ, ಕೀಳು ಜನಗಳ ಜೊತೆ ತಾನು ಕೀಳನಾಗಿ ಗುರುತಿಸ್ಕೊಳ್ಳೋದಿದೆಯಲ್ಲ ಅಂದಿನ ಜಗತ್ತಿನಲ್ಲಿ, ಅಂದಿನ ಶತಮಾನದಲ್ಲಿ, ಇಟ್ ಈಸ್ ಅನ್ಬಿಲೀವಬಲ್, ಇಟ್ ಈಸ್ ಅನ್ಬಿಲೀವಬಲ್. ಊಹೆಗೂ ನಿಲುಕದ್ದು. ಯಾಕೆ ದಲಿತೋದ್ಧಾರಕ ಅಂತ ಸುಮ್ಮನೆ ಬಸವಣ್ಣನವರನ್ನ ಮೇಲೆ ಕೂರಿಸೋದು ದಲಿತೋದ್ಧಾರಕ ಅಂತ ಹೇಳಲ್ಲ. ಇಂಥ ಒಂದು ಭಾವನೆ ಇದೆಯಲ್ಲ, ಇಂತಹ ಒಂದು ತನ್ನನ್ನು ತಾನು ಗುರುತಿಸ್ಕೊಂಡು ಅವರನ್ನು ಒತ್ಕೊಂಡು ಮೇಲೆ ಬರೋ ಅಂಥದ್ದು ಇದೆಯಲ್ಲ, ಇದಕ್ಕೆ ದಲಿತೋದ್ಧಾರಕ ಅಂತ ಕರೀದೆ ಇನ್ನೇನಂತೀರಿ ನೀವು? ದಲಿತೋದ್ಧಾರಕ ಅನ್ನೋದು ಇನ್ನೇನು ಹೇಳ್ತೀರಿ? ಪಾಪದ ಕೆಲಸವನ್ನು ನೋಡಿ ಮನುಷ್ಯ ಸುಮ್ಮನೆ ಕೂರ್ದು ದನಿ ಎತ್ತೋದಿದೆಯಲ್ಲ, ಎತ್ತಿದ್ರೆ ಈ ರೀತಿ ದನಿ ಎತ್ತಬೇಕು, ಎತ್ತಿದ್ರೆ ಈ ರೀತಿ ದನಿ ಎತ್ತಬೇಕು, ಇನ್ನು ಮುಂದೆ ಅಲ್ಲ ಅನ್ನೋ ರೀತಿ ದನಿ ಎತ್ತಬೇಕು, ಅದು ನಿರ್ನಾಮ ಆಗಬೇಕು ಅನ್ನೋ ರೀತಿ ದನಿ ಎತ್ತಬೇಕು. ಹೊಡೆದಾಡೋದಲ್ಲ, ಬಿಡದಾಡೋದಲ್ಲ, ಅವನು ಗುಂಡು ಹಾಕ್ತಾ ಅಂತ ನಾನು ಗುಂಡು ಹಾಕೋದಲ್ಲ. ದನಿ ಯಾವ ರೀತಿ ಎತ್ತಬೇಕಂದ್ರೆ ಅಲ್ಲಿ ಉದ್ಧಾರ ಆಗಬೇಕು, ಉದ್ದೇಶ ಈಡೇರಬೇಕು, ಸಮಾಜ ಉಳಿಬೇಕು, ನಾಡು ಉಳಿಬೇಕು, ರಾಷ್ಟ್ರ ಉಳಿಬೇಕು, ನಾಗರಿಕತೆ ಉಳಿಬೇಕು. ಅದಕ್ಕೆ ಸಮಾಜ ಎಷ್ಟು ಅದ್ಭುತವಾಗಿ ಬದುಕುತ್ತೆ ಆ ಟೈಮಲ್ಲಿ ಅಂದರೆ, ಇಂಥ ಒಂದು 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 ಈ ತನ್ನನ್ನು ತಾನು ಎಲ್ಲರಿಕ್ಕಿನ್ನ ಕಡೆಯಾಗಿ ಗುರುತಿಸ್ಕೊಂಡು ಇಡೀ ಎಲ್ಲರನ್ನೂ ಹೊತ್ಕೊಳ್ತೀನಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ, ದಟ್ ಈಸ್ ನಾಟ್, ದಟ್ ಕೆನಾಟ್ ಬಿ ಸೀನ್ ಎವ್ರಿ ಟೈಮ್. ಅದಕ್ಕೆ ಅವರು ಯುಗ ಪುರುಷರಾಗಿ ಹೋಗ್ತಾರೆ. ಯಾಕೆ ಯುಗ ಪುರುಷರಾಗ್ತಾರೆ ಅಂತಂದರೆ, ಯುಗ ಯುಗಗಳು ಕಳೆದರೂ ಅದರ ವಾಸನೆ ಇನ್ನೂ ನಮ್ಮ ಮೂಗ್ಗೆ ಬಡಿಯುತ್ತೆ, ಅದರ ಅನುಭವ ಇನ್ನೂ ನಮಗೆ ತಗಲುತ್ತೆ, ಅವರ ಅನುಭವ ಸಂಪತ್ತಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಇದೇ ಕಾರಣಕ್ಕೆ ಅವರನ್ನು ಯುಗ ಪುರುಷ ಅಂತ ಕರಿತೀವಿ. ಇದಕ್ಕೆ ಅದನ್ನು ಯುಗ ಪುರುಷ ಅಂತ ಕರೆಯೋದು. ಶೂ ಮ್ಯಾಕರ್ ಹೇಳ್ತಾರೆ, ನೀವು ನೋಡಿ ನೋಡಿ ಕೇಳಿರ್ಬೋದು, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಪುಸ್ತಕ ಓದಿರಿ, ಒನ್ ಆಫ್ ದಿ ಫೈನೆಸ್ಟ್ ಬುಕ್ ಇದ್ದರೆ ಯು ಪ್ಲೀಸ್ ಕ್ಯಾಚ್ ಹೋಲ್ಡ್ ಆಫ್ ದಟ್ ಬುಕ್ ಆ್ಯಂಡ್ ರೀಡ್. ಕ್ಯಾಪಿಟಲಿಸ್ಟ್ ಎಕನಾಮಿಸ್ಟ್ ರೀ ಅಮೆರಿಕದಲ್ಲಿ, ಯಾರು ಎಕನಾಮಿಕ್ಸ್ ಸ್ವಲ್ಪ ಏನು ಎಕನಾಮಿಕ್ಸ್ ಏನು ಬೇಕಾಗಿಲ್ಲ, ಓದಬೇಕು ಪುಸ್ತಕ, ಓದಬೇಕ್ರಿ. ಜಗತ್ತಿನಲ್ಲಿ ನಿಮ್ಮನ್ನು ಶಕ್ತಿಮಾನ್ ಅನ್ನಂಗಿದ್ರೆ ಓದಬೇಕು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಇ ಎಫ್ ಶೂಮ್ಯಾಕರ್ ಬರೀತಾನೆ. ನಾನು ಯಾವಾಗಲೂ ಶೂಮ್ಯಾಕರ್ ಬಗ್ಗೆ ಓದಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಶೂಮ್ಯಾಕರ್ಗೆ ಬುದ್ಧನ ಬಗ್ಗೆ ಹೇಳ್ತಾರೆ, ಬುದ್ಧನ ಬಗ್ಗೆ, ಗೌತಮ ಬುದ್ಧನ ಬಗ್ಗೆ ಹೇಳಿದರು 1956 ಕ್ಯಾಪಿಟಲಿಸ್ಟ್ ಎಕನಾಮಿಸ್ಟ್ ಅವರು. ಲಾಭ ಹೇಗೆ ಮಾಡಬೇಕು, ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟೋದು ಹೇಗೆ ಬೇಕು, ಬಂಡವಾಳ ಹೇಗೆ ಹೂಡಬೇಕು, ಇದ್ರ ಬಗ್ಗೆ ಭಯಂಕರ ಸಿದ್ಧಾಂತಗಳನ್ನು ಬರ್ಕೊಂಡೋಗಿದ್ದವರು. ಅವರಿಗೆ ಯಾರೋ ಹೋಗಿ ಪಿಸು ಮಾತಿನಲ್ಲಿ ಯಾವುದೋ ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ಹೇಳ್ತಾರೆ, ಗೌತಮ ಬುದ್ಧ ಇದ್ದ, ಗೌತಮನ ಬುದ್ಧನ ಫಿಲಾಸಫಿ ಇಂಟ್ವೈಂಡ್ ವಿತ್ ಎಕಾನಮಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಭಾಳ ಆಕರ್ಷಣೆ ಆಗ್ತಾರೆ. ಅವರು ಬರ್ಮಾಗೆ ಬಂದು ನೆಲೆಸ್ತಾರೆ. ಇ ಎಫ್ ಶೂಮ್ಯಾಕರ್ ಬರ್ಮಾಗೆ ಬಂದು ಬುದ್ಧನ ಬಗ್ಗೆ ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ ಅಂದರೆ, ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿ ಇದ್ದಂಥವ್ರು ಆಲ್ ಆಫ್ ಎ ಸಡನ್ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಕನಾಮಿಕ್ಸ್, ಗಾಡ್, ಲವ್ ಆ್ಯಂಡ್ ಡೆವಲಪ್ಮೆಂಟ್ ವರ್ ಬ್ರಾಟ್ ಟುಗೆದರ್. ಪರಮಾತ್ಮ, ಪ್ರೀತಿ ಮತ್ತು ಅಭಿವೃದ್ಧಿ ಮೂರನ್ನು ಒಂದೇ ವೇದಿಕೆಯ ಮೇಲೆ ತಂದು ನಿಲ್ಲಿಸ್ತಾರೆ. ಅಂಥ ಅದ್ಭುತವಾದಂಥ ಆರ್ಥಿಕ ಚಿಂತಕ ಶೂಮ್ಯಾಕರ್. ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಬರೀತಾರೆ ಅವರು. 1971 ಬರೀತಾರೆ. ಇಡೀ ಜಗತ್ತೇ ಒಪ್ಪಿಕೊಂಡು ಓದುತ್ತಾ ಪುಸ್ತಕನ. ನೀವು ನೋಡಿ ಕೇಳಿ ನೋಡಿ, ಶೂಮ್ಯಾಕರ್ ಸ್ಮಾಲ್ ಇಸ್ ಬ್ಯೂಟಿಫುಲ್. ಅದು ಬುಕ್ಕು ಸ್ಮಾಲೇ ಇದೆ ರೀ, ಆ ಸೈಜ್ನು ಸ್ಮಾಲೇ ಮಾಡಿದ್ದಾರೆ. ಭಾಳ ಫ್ಯಾಂಟಾಸ್ಟಿಕ್ ಪುಸ್ತಕ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶೂಮ್ಯಾಕರ್ ಗೊತ್ತಾ? ದ ಆರ್ಟ್ ಆಫ್ ಲಿವಿಂಗ್, ದ ಆರ್ಟ್ ಆಫ್ ಲಿವಿಂಗ್ ಈಸ್ ಆಲ್ವೇಸ್ ಟು ಮೇಕ್ ಎ ಗುಡ್ ಥಿಂಗ್ ಔಟ್ ಆಫ್ ಎ ಬ್ಯಾಡ್ ಥಿಂಗ್. ಆರ್ಟ್ ಆಫ್ ಲಿವಿಂಗ್ ಅಂದರೆ ಯೋಗಗಳನ್ನು ಮಾಡಿ ನಿಮ್ಮನ್ನು ಮೇಲೆ ಕರ್ಕೊಂಡೋಗೋದಲ್ಲ ಆರ್ಟ್ ಆಫ್ ಲಿವಿಂಗ್. ಅಥವಾ ಯಾವುದೋ ಒಂದು ಚರ್ಮದ ಹಾಸಿಗೆಯನ್ನು ಹಾಸಿಬಿಟ್ಟು ಪದ್ಮಾಸನ ಹಾಕ್ಕೊಂಡು ಎಲ್ಲವನ್ನು ಮರೆತು ಜಪ ಮಾಡು ಅನ್ನೋದಲ್ಲ ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ಏನು ಹೇಳ್ತಾರೆ? ಮೇಕ್ ಗುಡ್ ಥಿಂಗ್ ಔಟ್ ಆಫ್ ಎ ಬ್ಯಾಡ್ ಥಿಂಗ್ ಅಂತ. ಶರಣರು ಏನು ಮಾಡ್ತಾರೆ 12 ಆಯುಧಕ್ಕಿಲ್ಲ ಅಕ್ಕಮ್ಮ ಆಯುಧಕ್ಕೆ ಮಾರಯ್ಯ ಅಂತ ಒಬ್ಬ ಸಾಮಾನ್ಯ ಮನುಷ್ಯನ ಶ್ರೇಷ್ಠ ಶರಣನಾಗಿ ಮಾಡ್ತಾರೆ. ಮಾದಾರ ಚೆನ್ನಯ್ಯ ಅಂತ ಕೆಳಸ್ತರದಲ್ಲಿದ್ದಂಥ ನಿಕೃಷ್ಟಕ್ಕೆ ಬಲಿಯಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಅದ್ಭುತ ಮಹಾನ್ ಶರಣನಾಗಿ ರೂಪಿಸ್ತಾರಲ್ಲ, ಅದು ಆರ್ಟ್ ಆಫ್ ಲಿವಿಂಗ್. ದಟ್ ಈಸ್ ಆರ್ಟ್ ಆಫ್ ಲಿವಿಂಗ್. ಎಷ್ಟು ಮಟ್ಟಿಗೆ ಹಾಕ್ತಾರೆ ಅವರು ಆಯುಧಕ್ಕೆ ಲಕ್ಕಮ್ಮ ಆಯುಧಕ್ಕೆ ಮಾರಯ್ಯ ಅಂದರೆ, ನಿಮ್ಮ ಮೈ ಜುಮ್ಮನ್ನತ್ತೆ ಅವ್ರದ್ದು ಹೇಳಿದ್ರೆ, ಅವ್ರ ಬದುಕುಗಳನ್ನು ಹೇಳಿದ್ರೆ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಮಹಾತ್ಮ ಗಾಂಧೀಜಿ
ಮಹಾತ್ಮ ಗಾಂಧೀಜಿ ಏನು ಹೇಳ್ತಾರೆ ಗೊತ್ತಾ, 1915 ಜನವರಿ 9 ತಾರೀಕು ಬರ್ತಾರೆ ಅವರು, ಬಂದು ನಮ್ಮ ಭೂಮಿಯನ್ನು ಮುಟ್ಟಿದ್ದು ಮುಂಬೈ ಪೋರ್ಟಲ್ಲಿ. ಮುಂಬೈ ಪೋರ್ಟಲ್ಲಿ ಸಾಮಾನ್ಯ ಜನಗಳಿಗೆ ಬರಲಿಕ್ಕೆ ಅವಕಾಶ ಇರಲಿಲ್ಲ, ಕ್ವೀನ್ ವಿಕ್ಟೋರಿಯಿಂದ ಪರ್ಮಿಷನ್ ತಗೋಬೇಕಾಯಿತು. ಅವರು ಪರ್ಮಿಷನ್ ಕೊಡಿಸ್ತಾರೆ, ಯಾಕಂದರೆ ಗೋಪಾಲಕೃಷ್ಣ ಗೋಖಲೆ ಅವರು ಸೌತ್ ಆಫ್ರಿಕಾ ಹೋಗಿದ್ದಾಗ ಅವರೇ ಹೇಳ್ತಾರೆ ನೀವು ಗಾಂಧಿ ಬರಬೇಕು ನಮ್ಮ ಭಾರತ ರಾಷ್ಟ್ರಕ್ಕೆ ಅಂತ. ಬರ್ತಾರೆ, ಗೋಪಾಲಕೃಷ್ಣ ಗೋಖಲೆಯವ್ರನ್ನ ತಮ್ಮ ಪೊಲಿಟಿಕಲ್ ಗುರು ಮಾಡ್ಕೋತಾರೆ. 1915 ಜನವರಿ 9 ತಾರೀಕು ಬಂದು ಇಳಿತಾರೆ. 1942 ಅವರು ಕ್ವಿಟ್ ಇಂಡಿಯಾ ಮೂಮೆಂಟ್ ಕೊಡ್ತಾರೆ, ಅವರು ಆಗಸ್ಟ್ ತಿಂಗಳಲ್ಲಿ ಕರೆ ಕೊಡ್ತಾರೆ. ಮಹಾತ್ಮ ಗಾಂಧೀಜಿ ಗೊತ್ತಾಗ್ಬಿಡುತ್ತೆ ನನ್ನನ್ನು ಬಿಡಲ್ಲ ಇವರು ಬ್ರಿಟಿಷರು, ಕ್ವಿಟ್ ಇಂಡಿಯಾ ಮೂಮೆಂಟ್ ಕರೆ ಕೊಟ್ಟಿದ್ದೀನಿ, ಭಾರತ ಬಿಟ್ಟು ತೊಲಗಿ ಕರೆ ಕೊಟ್ಟಿದ್ದೀನಿ, ನನ್ನನ್ನು ಬಿಡಲ್ಲ. ನನ್ನನ್ನು ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಹಿಂದಿನ ದಿನವೇ ಒಂದು ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡಿ ಹೇಳ್ತಾರೆ, ಐ ವಿಲ್ ಬಿ ಟೇಕನ್ ಟು ಅನ್ನೋನ್ ಪ್ಲೇಸಸ್, ಐ ವಿಲ್ ಬಿ ಅರೆಸ್ಟೆಡ್ ಆ್ಯಂಡ್ ಟೇಕನ್ ಟು ಅನ್ನೋನ್ ಪ್ಲೇಸ್, ಬಟ್ ರಿಮೆಂಬರ್ ಡೋಂಟ್ ಎವರ್ ಫೀಲ್ ದಟ್ ಯು ಡೋಂಟ್ ಹ್ಯಾವ್ ಎ ಲೀಡರ್, ಡೋಂಟ್ ಎವರ್ ಫೀಲ್ ದಟ್ ಯು ಡೋಂಟ್ ಹ್ಯಾವ್ ಎ ಲೀಡರ್, ಎವ್ರಿ ಒನ್ ಆಫ್ ಯು ಇಸ್ ಎ ಲೀಡರ್, ಎವ್ರಿ ಒನ್ ಆಫ್ ಯು ಇಸ್ ಎ ಲೀಡರ್. ಯು ಶುಡ್ ಟೇಕ್ ಎ ಡಿಸಿಷನ್ ವಿಚ್ ಈಸ್ ಅಪ್ರೋಪ್ರಿಯೇಟ್ ಫಾರ್ ದ ನೇಷನ್ ಅಟ್ ದಟ್ ಮೊಮೆಂಟ್, ಡೋಂಟ್ ರೈಸ್ ಯುವರ್ ಹ್ಯಾಂಡ್ಸ್. ಮುಂದೇನು ಹೇಳ್ತಾರೆ ಗೊತ್ತಾ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಈ ರಾಷ್ಟ್ರನ ಮುಕ್ತಿಗೊಳಿಸಬೇಕು, ಬಿಡುಗಡೆ ಮಾಡಬೇಕು ಅಂತ ನಮ್ಮ ರಕ್ತವನ್ನು ಬಲಿ ಕೊಡ್ತಾ ಇದ್ದೀವಿ, ಲಕ್ಷಾಂತರ ಲಾಠಿ ಏಟುಗಳನ್ನು ತಿಂದಿದ್ದೀವಿ, ಮೌನವಾಗಿ ಸಹಿಸ್ಕೊಂಡಿದ್ದೀವಿ, ಶಾಂತಿ ಕಾಪಾಡಿದ್ದೀವಿ, ಇದು ಮುಂದುವರಿಬೇಕು. ಯಾಕೆ? ಎ ಸ್ಮಾಲ್ ಬಾಡಿ ಆಫ್ ಡಿಟರ್ಮಿನ್ಡ್ ಸ್ಪಿರಿಟ್ಸ್ ಫೈರ್ಡ್ ಬೈ ಅನ್ ಅನ್ಕ್ವೆಂಚಬಲ್ ಫೇತ್ ಇನ್ ದೇರ್ ಮಿಷನ್ ಕ್ಯಾನ್ ಆಲ್ಟರ್ ದ ಕೋರ್ಸ್ ಆಫ್ ಹಿಸ್ಟ್ರಿ. ತಮ್ಮ ಧ್ಯೇಯದ ಬಗ್ಗೆ ಅಚಲ ನಂಬಿಕೆಯುಳ್ಳ ಸಂಕಲ್ಪಿತ ಮನೋಭಾವವುಳ್ಳ ಕೆಲವೇ ಮಂದಿ ಇತಿಹಾಸದ ದಿಕ್ಕನ್ನೇ ಬದಲಿಸಬಲ್ಲರು. 12ನೇ ಶತಮಾನದಲ್ಲಿ ಆಗಿದ್ದೇನು, 12ನೇ ಶತಮಾನದಲ್ಲಿ ನಡೆದದ್ದೇ ಇದೆ. ತಾವು ಏನನ್ನು ಕಂಡುಕೊಳ್ತಾರೋ ಅದರ ಮೇಲೆ ಅಚಲವಾದ ನಂಬಿಕೆ, ಎಂದೂ ಕುಗ್ಗದ ಆತ್ಮಸ್ಥೈರ್ಯ, ಎಂದೂ ಬತ್ತದ ಸ್ಫೂರ್ತಿ, ಇವೆಲ್ಲ ಇದ್ದುದಕ್ಕೋಸ್ಕರನೇ 900 ವರ್ಷಗಳಾದರೂ ಇವತ್ತು ಇಲ್ಲಿ ಕೂತ್ಕೊಂಡು ಅವರನ್ನು ಧ್ಯಾನ ಮಾಡ್ತೀವಿ, ಅವರು ಬರೆದಿದ್ದನ್ನು ಓದ್ತೀವಿ, ಕಣ್ಣು ಒತ್ಕೊಳ್ತೀವಿ, ಕಣ್ಣು ಮುಚ್ಕೊಳ್ತೀವಿ, ಬದುಕು ಹಸನಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅವರು ಇತಿಹಾಸದ ದಿಕ್ಕನ್ನು ಬದಲಿಸ್ತಾರೋ ಇಲ್ವೋ ಅದನ್ನೇ ಮಹಾತ್ಮ ಗಾಂಧೀಜಿ 1942 ಹೇಳಿ. ಬುದ್ಧ ಏನು ಹೇಳ್ತಾರೆ ಗೊತ್ತಾ, ನೆನ್ನೆಯ ಚಿಂತನೆಗಳ ಫಲವೇ ನಮ್ಮ ಇಂದಿನ ಸ್ಥಿತಿ. ವಾಟ್ ಯು ಥಿಂಕ್ ದಟ್ ಯು ಬಿಕಮ್, ವಾಟ್ ಯು ಥಿಂಕ್ ದಟ್ ಯು ಬಿಕಮ್. ಅಂದರೆ ಏನಾಗ್ತಾ ಇದೆ, ಜೇಮ್ಸನ್ ಫ್ರಾಂಕ್ ಒಂದು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಅತ್ಯಂತ ದೀರ್ಘವಾದ ಯುದ್ಧವನ್ನು ಮಾಡ್ತಾನೆ ಅಂದರೆ ಯಾರ ವಿರುದ್ಧ ಮಾಡ್ತಾನೆ? ಅವನು ತನ್ನ ಮನಸ್ಸಿನ ವಿರುದ್ಧ ಮಾಡ್ತಾನೆ. ನಾನು ನಡೆಸುವ ಯುದ್ಧ ಮನುಷ್ಯನ ಮನಸ್ಸಿನ ವಿರುದ್ಧ, ಜೀವನದ ಅತ್ಯಂತ ದೀರ್ಘವಾದಂಥ ಯುದ್ಧ. ದಟ್ ಈಸ್ ದ ಲಾಂಗೆಸ್ಟ್ ಬ್ಯಾಟಲ್ ಐ ವೇಜ್ ಅಗೇನ್ಸ್ಟ್ ಮೈ ಓನ್ ಮೈಂಡ್, ಯಾಕೆ ನನಗೆ ಯಾವುದು ಸೇರೋದಿಲ್ವೋ ಅದನ್ನು ನಾನು ತಗೋಬಾರ್ದು ಅನ್ನೋದು ಒಂದೇ ಒಂದು ಭಾವನೆಯನ್ನು ಬರೆಸಬೇಕು ನನ್ನ ಮನಸ್ಸಿನಲ್ಲಿ ಅಂತ ಈ ಮನುಷ್ಯ ಜಾತಿ 1000 ವರ್ಷಗಳಿಂದ ಯುದ್ಧ ಮಾಡ್ತಾ ಇದ್ದೆ. ಇವತ್ತಾಗಿದೆನಾ, ಗೆದ್ದಿದ್ದೀರ ಯುದ್ಧನ? ನನಗೆ ಯಾವುದು ಸಲ್ಲೋದಲ್ವೋ ಅದು ನನಗೆ ಬೇಡ, ಇವತ್ತು ಮನುಷ್ಯ ಮಾಡ್ತಾನೆ ಇಲ್ಲ. ಸ್ಟಿಲ್ ವಿ ಆರ್ ವೇಜಿಂಗ್ ದಟ್ ಬ್ಯಾಟಲ್ ಅಗೇನ್ಸ್ಟ್ ದ ಮೈಂಡ್, ಸ್ಟಿಲ್ ವಿ ಹ್ಯಾವ್ ನಾಟ್ ಸಕ್ಸೀಡೆಡ್, ನಮಗೆ ಜಯ ದೊರಕಿಲ್ಲ. ದಟ್ ಈಸ್ ದ ಲಾಂಗೆಸ್ಟ್ ಬ್ಯಾಟಲ್ ವಿ ವೇಜ್, ದಟ್ ಟು ಇಟ್ ಈಸ್ ಅಗೇನ್ಸ್ಟ್ ದ ಮೈಂಡ್. ಆದರೆ ಶರಣರ ಮನಸ್ಥಿತಿ ಹೇಗಿರುತ್ತೋ ಅನ್ನೋದು ಹೇಳ್ತೀನಿ. ತನಗೆ ಇಲ್ಲದೆ ಇರೋದು ತನಗೆ ಬೇಡ, ನನಗೆ ಸಲ್ಲದು ಮಾತ್ರ ನನಗೆ ಬೇಕು, ಸಲ್ಲದ್ರೂ ನನಗೆಷ್ಟು ಬೇಕು ಅಷ್ಟು ಬೇಕು, ಮಿಕ್ಕಿದ್ದು ಸಮಾಜಕ್ಕೆ ಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ದು ಅದನ್ನೇ, ಧರ್ಮದರ್ಶಿತ್ವ, ಟ್ರಸ್ಟಿಶಿಪ್. ಎವ್ರಿ ಮ್ಯಾನ್ ಈಸ್ ಬೀಯಿಂಗ್ ಎಂಪವರ್ಡ್ ಟು ಅರ್ನ್ ಮೋರ್, ಲೆಟ್ ದೆಮ್ ಅರ್ನ್, ಬಟ್ ರಿಮೆಂಬರ್ ದೇ ಶುಡ್
simply keep what is required for them and the remaining should be given back to the society. That is why form trust and he will be the trustee. That is the theory of trusteeship of Mahatma Gandhiji. Mahatma Gandhiji avara dharma darshitva, ಬಸವಣ್ಣನವರ ದಾಸೋಹ ತತ್ವ. ನಾನು ಸುಮಾರು ಆ ಲೇಖನ 1998 ಇಸ್ವಿನಲ್ಲೇ ಬರೆದೆ ಪ್ರಜಾವಾಣಿನಲ್ಲಿ ಸಾಪ್ತಾಹಿಕದಲ್ಲಿ. ಸುಮಾರು ಎಷ್ಟು ವರ್ಷ ಆಯಿತು? ಒಂದು 20 ವರ್ಷ ಆಯಿತು, 22 ದಶಕಗಳಾಯಿತು. ಬಸವಣ್ಣನವರ ದಾಸೋಹ ತತ್ವ, ಮಹಾತ್ಮ ಗಾಂಧೀಜಿಯವರ ಧರ್ಮದರ್ಶಿತ್ವ. ಎಂಥ ಅದ್ಭುತವಾದ ಕೊಡುಗೆಗಳು ರೀ ನಮ್ಮ ನಾಡು ನಮ್ಮ ರಾಷ್ಟ್ರ ಜಗತ್ತಿಗೆ ನೀಡಿದಂಥ ಮಹೋನ್ನತವಾದಂಥ ಕೊಡುಗೆಗಳು ಅಂದರೆ ಇವೆರಡು ಕೊಡುಗೆಗಳು ನೋಡಿ, ದಾಸೋಹ ತತ್ವ, ಗಾಂಧೀಜಿಯವರ ಧರ್ಮದರ್ಶಿತ್ವ. ನನಗೆ ಯಾವುದು ಸಲ್ಲೋದಿಲ್ವೋ ಅದು ನನಗೆ ಬೇಡ. ಆಯ್ದಕ್ಕಿ ಲಕ್ಕಮ್ಮ ಒಂದು ಕಡೆ ಹೇಳ್ತಾಳೆ ನೋಡ್ರಿ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಎಂಥ ಅದ್ಭುತ ವಚನ, ಮೈ ರೋಮಾಂಚನ ಆಗತ್ತೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಅಜಾತರಿಗುಂಟೆ ಅಯ್ಯ. ಈ ಸಕ್ಕಿ ಆಸೆ ನಿಮಗೇಕೆ, ಈ ಸಕ್ಕಿ ಹಾಕಿ ಇಷ್ಟೊಂದು ಅಕ್ಕಿ ಆಸೆ ನಿಮಗೇಕೆ? ಈಶ್ವರನೊಪ್ಪ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಆಯದಕ್ಕಿ ಆಯ ಅಂದರೆ ಕೆಲಸ, ಅಕ್ಕಿ ಅಂದರೆ ಅಕ್ಕಿಗೆ. ಈಗೇನು ನಾವು ಕಾಳಿಗಾಗಿ ಕಾಳಿಗಾಗಿ ಕೂಲಿ ಅಂತ ಕರಿತೀವಲ್ಲ ಅದು ಆಯದಕ್ಕಿ. ಆಯ ಅಂದರೆ ಕೆಲಸ, ಕೂಲಿ ಮಾಡೋದು, ಅಕ್ಕಿ ಅಂದರೆ ಕಾಳು. ಅದಕ್ಕೆ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ. ಇವರಿಬ್ಬರು ಏನು ಮಾಡ್ತಿದ್ರು? ಆಯ್ದಕ್ಕಿ ಮಾರಯ್ಯ ಮಹಾಮನೆ, ಬಸವಣ್ಣನವರ ಆ ಅಂಥ ಮಹಾನ್ ಅದ್ಭುತವಾದಂಥ ಜಾಗ ಮಹಾಮನೆಯಲ್ಲಿ ಬಂದಂತಹ ಅಕ್ಕಿ ಭತ್ತಗಳನ್ನು ಮೂಟೆನಲ್ಲಿ ಒತ್ಕೊಂಡು ಹೋಗಿ ಕೊಡೋದು. ಆಯ್ದಕ್ಕಿ ಲಕ್ಕಮ್ಮ ಅದನ್ನು ಶುದ್ಧಿಗೊಳಿಸೋದು, ಸ್ವಚ್ಛಗೊಳಿಸೋದು. ಇದು ಇಬ್ಬರು ಮಾಡ್ತದ್ದಂತಹ ಕಾಯಕಗಳು. ಆವಾಗ ದುಡ್ಡಿಸ್ಕೊತಿರಲಿಲ್ಲ, ಕಾಳಿಸ್ಕೊಳ್ಳೋರು ತಾಮು ದುಡಿದಂಥ ಕೂಲಿಗಾಗಿ. ಆವಾಗ ಆಯ್ದಕ್ಕಿ ಮಾರಯ್ಯ ತನಗೆ ಸಲ್ಲಬೇಕಾದಕ್ಕಿಂತ ಒಂದು 2 ಬೊಗಸೆ ಅಕ್ಕಿಯನ್ನು ಜಾಸ್ತಿ ತಂದಿದ್ರು. ಆಯ್ದಕ್ಕಿ ಮಾರಯ್ಯ ತಂದದ್ದು ನೋಡಿ ಯಾರು ಹೇಳ್ತಾರೆ? ಆಯ್ದಕ್ಕಿ ಲಕ್ಕಮ್ಮ ಹೇಳಿದ್ರಿ. ಇವತ್ತೊಂದು ದಿನ ನನಗೆಲ್ಲೋ ಬಂತು, ನನಗೆ ಜಾಸ್ತಿ ಸ್ಯಾಲ್ರಿ ಬಂದದೆ ಇವತ್ತು ಹೆಂಗೋ ಅಂತ ಹೋದ್ರೆ ನಮ್ಮ ಮನೆಯಲ್ಲಿರೋರು ಏನಂತ? ಹೌದೇನೋ, ಎಕ್ಸಲೆಂಟ್, ಯುವರ್ ಫಾರ್ಚುನ್ ಈಸ್ ಗುಡ್, ಕೀಪ್ ಇಟ್. ಯಾರು ಹೇಳ್ತಾರೆ ವಾಪಸ್ಸು ಟ್ರೆಜರಿ ಕೊಟ್ಟು ಬಾ, ಕಪಾಲು ಕೊಡೋದು, ಇಟ್ ಡಸ್ ನಾಟ್ ಬಿಲಾಂಗ್ ಟು ಯು, ಗೋ ಬ್ಯಾಕ್, ಗಿವ್ ಇಟ್ ಬ್ಯಾಕ್. ಅಂಗಡಿನಲ್ಲಿ ಚೇಂಜ್ ಇಸ್ಕೋಬೇಕಾದ್ರೆ 50 ರೂಪಾಯಿ ಜಾಸ್ತಿ ಬಂತು ಅಂತಂದ್ರು ನಾವು ತೊಗೊಂಬರ್ತೀವಿ ರೀ. ನಾನು ಯಾರು ಮಾಡ್ತಾರೆ ಅಂತ ಹೇಳೋದಲ್ಲ. ಎಷ್ಟು ನೀಚ ಮನುಷ್ಯರಿದ್ದಾರೆ ಅಂದರೆ, ಹೊರದೋದ ಬಟ್ಟೆ ಹಾಕೊಂಡು ಒಂದು ತಾಯಿ ಒಂದು ತರಕಾರಿ ಮಾರ್ತಿದ್ರೆ ನಾನು ಕಣ್ಣೆದುರು ನೋಡಿದ್ದೀನಿ, 15 ರೂಪಾಯಿ 20 ರೂಪಾಯಿ ಚೇಂಜ್ ಕೊಡೋ ಬದಲು 110 ರೂಪಾಯಿ 115 ಕೊಟ್ಟಾಗ ಹಾಕೊಂಡು ಜೋಬ್ಗೆ ಹಾಕೊಂಡಿರೋಂಥ ಹೋಗಿರೋ ಜನಗಳನ್ನೂ ನೋಡಿದ್ದೀವಿ ನಾವು. ಯಾಕೆ ದೋಸ್ತೋಸ್ಕಿ ನೀಚ ಅಂತ ಹೇಳ್ತಾನೆ ಅಂದರೆ, ಇಂತಹ ಬುದ್ಧಿ ಇಂತಹ ಗುಣ ಇರೋದಕ್ಕೆ, ಇಂತಹ ಗುಣ ಇರೋದಕ್ಕೆ, ಇಂತಹ ಗುಣ ಇರೋದಕ್ಕೆ. ಆಯ್ದಕ್ಕಿ ಲಕ್ಕಮ್ಮ ಏನು ಹೇಳಿದ್ರಿ? ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ. ಮುಂದೆ ಹೇಳ್ತಾಳೆ ನೋಡ್ರಿ, ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ. ಒಂದು ಮನಸ್ಸನ್ನು ಬಿಟ್ಟುಬಿಟ್ರಿ, 2 ಮನಸ್ಸು ಮಾಡ್ಕೊಂಬಂದ್ರಿ, ಇಮ್ಮನದಲ್ಲಿ ತಂದಿರಿ. ಇದು ನಿಮ್ಮ ಮನವೋ, ಇದು ನಿನ್ನ ಮನಸ್ಸೋ, ಬಸವಣ್ಣನ ಅನುಮಾನದ ಚಿತ್ತವೋ? ಬಸವಣ್ಣವರು ಅನುಮಾನ ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ 2 ಬೊಗಸೆ ಜಾಸ್ತಿ ಕೊಟ್ಟಿದ್ದಾರೋ, ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಇಟ್ ಡಸ್ ನಾಟ್ ಬಿಲಾಂಗ್ ಟು ಅಸ್ ಬಿಕಾಸ್ ದ ಗಾಡ್ ಸೇಸ್ ಇಟ್ ಡಸ್ ನಾಟ್ ಬಿಲಾಂಗ್ ಟು ಯು. ಏನು ಮಾಡಬೇಕು? ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ, ಮೈ ರೋಮಾಂಚನ ಆಗತ್ತೆ. ಅಲ್ಲೇ ಸುರಿದು ಬನ್ನಿ ಮಾರಯ್ಯ, ಎಲ್ಲಿ ಕೊಟ್ಟಿದ್ರೋ ಅಲ್ಲಿಗೆ ಹೋಗಿ ಬಸವಣ್ಣನವರಿಗೆ ವಾಪಸ್ಸು ಸುರಿದು ಬನ್ನಿ ಮಾರಯ್ಯ, ಇದು ನನಗೆ ಸೇರಲ್ಲ ಅಂತ ಹೇಳ್ತಾರೆ. ಕಲ್ಯಾಣದ ಮರುಪ್ರವೇಶ ಅಂದರೆ, ಅಂದಿನ ಜಗತ್ತಿನಲ್ಲಿ ಅಂದು ಇದ್ದಂತಹ ಶರಣರ ಜೀವನದ ರೀತಿ ರಿವಾಜ್ಗಳಿದಾವಲ್ಲ, ಅದು ಸ್ಥಾವರದ್ದಲ್ಲ, ಜಂಗಮದ್ದು ಹೇಳೋದು ಆ ಜಂಗಮ ಶಕ್ತಿಗಳನ್ನು. ಎಂಥ ಅದ್ಭುತವಾದ್ರೆ ಇದನ್ನೇ ನೆಗೇಷನ್, ಪವರ್ ಆಫ್ ನೆಗೇಷನ್ ಅನ್ನೋದು, ಪವರ್ ಆಫ್ ನೆಗೇಷನ್. ನಿನಗೊಂದು ಫ್ರಿಜ್ ಮನೆಯಲ್ಲಿದೆ, ರೆಫ್ರಿಜಿರೇಟರ್, ಇಟ್ ಈಸ್ ವರ್ಕಿಂಗ್ ಗುಡ್, ಇಟ್ ಈಸ್ ಸರ್ವಿಂಗ್ ದ ಪರ್ಪಸ್, ಬಟ್ ಯು ಹ್ಯಾಪನ್ ಟು ಗೋ ಟು ಎ ಮಾಲ್ ಆ್ಯಂಡ್ ಯು ಫೈಂಡ್ ಔಟ್ ಅನದರ್ ಬ್ಯೂಟಿಫುಲ್ ಫ್ರಿಜ್ ವಿತ್ ಅನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಸೋ ಕಾಲ್ಡ್ ಅಡ್ವಾನ್ಸ್ ಟೆಕ್ನಾಲಜಿ, ಯು ಆರ್ ರೆಡಿ ಟು ಫೋರ್ಗೋ ದಿಸ್ ಫ್ರಿಜ್ ಆ್ಯಂಡ್ ಬೈ ದಟ್ ಫ್ರಿಜ್. ಇದನ್ನೇ ಕನ್ನಡದಲ್ಲಿ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಕರಿತೀವಿ, ಕೊಳ್ಳು ಬಾಕ ಸಂಸ್ಕೃತಿ. ನನ್ನ ಹಣ ಎಲ್ಲೋ ಹೋಗ್ಬೇಕ್ರಿ,
ನಾನು ಹಣ ಖರ್ಚು ಮಾಡಬೇಕಲ್ಲ, ಸವಿತದಲ್ಲ, ಕೊಳತು ಹೋಗುತ್ತಲ್ಲ ನನ್ನ ಹತ್ರ ಇರೋ ಹಣ. ಹೌ ಕೆನ್ ಐ ಪಾರ್ಟ್ ವಿತ್ ಮೈ ಮನಿ ವಿಚ್ ಈಸ್ ಸೋ ಮಚ್ ವಿತ್ ಮೀ? ನನ್ನ ನಿಮ್ಮಿಂದ ನಡೆಯೋದಲ್ಲ, ಇಡೀ ಜಗತ್ತಿನಲ್ಲಿ ಮನಸ್ಸು. ನಾನು ಯಾಕೆ ಹೇಳಿದೆ, ಹೃದಯ ಹೇಳುತ್ತೆ ವೈ ಡು ಐ ನೀಡ್ ಸೋ ಮಚ್ ಆಫ್ ಮನಿ. ಮನಸ್ಸು ಹೇಳುತ್ತೆ ಏ ಕಮನ್ ಶಟ್ ಅಪ್, ಐ ನೀಡ್ ಮನಿ ಫಾರ್ ಮೈ ಕಿಡ್ಸ್. ಮಹಾತ್ಮ ಗಾಂಧೀಜಿ 1915 ಬರ್ತಾರಲ್ಲ, ತಕ್ಷಣ ಇಡೀ ಭಾರತ ರಾಷ್ಟ್ರದ ಪ್ರಯಾಣ ಮಾಡ್ತಾರೆ ಉದ್ದಗಲಕ್ಕೆ. ಬಿಕಾಸ್ ಈ ವಾಂಟೆಡ್ ಟು ಫೀಲ್ ದ ಪಲ್ಸ್ ಆಫ್ ದ ನೇಷನ್. ನಮ್ಮ ಭಾರತ ರಾಷ್ಟ್ರದ ಉಸಿರನ್ನು ನೋಡಬೇಕಾಗಿತ್ತು, ಅವರು ಫೀಲ್ ಮಾಡಬೇಕಾಗಿತ್ತು, ಅದಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅನಿ ಬೆಸೆಂಟ್ ಅವ್ರು ಕರೀತಾರೆ. ಯಾವಾಗ ಅಂತಂದರೆ, ನಮ್ಗೆ ಈ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಡಿಗಲ್ಲಿ ಹಾಕಬೇಕಾಗಿತ್ತು ಲಾರ್ಡ್ ಹಾರ್ಡಿಂಜ್. 1916 February 4 ಅನಿ ಬೆಸೆಂಟ್ ವಾಸ್ ಅ ಕನ್ವೀನರ್. ಕರೀತಾರೆ ಮಹಾತ್ಮ ಗಾಂಧೀಜಿಗೆ, ನೀವು ಬಂದಿರಿ, ಒಂದು ವರ್ಷ ಆಗೈತೆ, ಇದು ಅಡಿಗಲ್ಲಿ ಆಗ್ತಾಯಿದ್ದಾರೆ, ತಾವು ದಯಮಾಡಿ ತಮ್ಮ ಅನುಭವ ಹಂಚ್ಕೋಬೇಕು, ಬನ್ನಿ. ಯಾಕಂದರೆ ಭಾಳ ಫೇಮಸ್ ಆಗಿರ್ತಾರೆ ಸೌತ್ ಆಫ್ರಿಕಾದಲ್ಲಿ. ಶ್ಯಾಮ್ ಬೆನಗಲ್ ಪಿಕ್ಚರ್ ನೋಡಿ ನೀವು, ಮೇಕಿಂಗ್ ಆಫ್ ಮಹಾತ್ಮ, ಭಾಳ ಅದ್ಭುತವಾದ ಮೂವಿ. ಇಂಥವನ್ನೆಲ್ಲ ಬಿಡಬಾರದ್ರಿ, ಬದುಕು ಸುಂದರ ಆಗುತ್ತೆ. ಬಾಹುಬಲಿ ನೋಡೋ ಬದಲು ಇದನ್ನು ನೋಡ್ರಿ, ಹಾನೆಸ್ಟ್ಲಿ ಐ ಟೆಲ್ ಯು, ಮೇಕಿಂಗ್ ಆಫ್ ಮಹಾತ್ಮ ಭಾಳ ಅದ್ಭುತವಾದ ಸಿನಿಮಾ, ಭಾಳ ಅದ್ಭುತವಾದ ಸಿನಿಮಾ, ಫ್ಯಾಂಟಾಸ್ಟಿಕ್. ನೀವು ನೋಡ್ತಿದ್ರೆ ಆ ಏಟುಗಳು ಬೀಳ್ತಿದ್ರೆ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಅನುಭವಿಸ್ತೀರಿ ನೀವು. ಆ ಲಾಠಿ ಏಟುಗಳು ನೀವು ಅನುಭವಿಸ್ತೀರಿ, ಆ ಪಿಕ್ಚರ್ ನೋಡ್ಬೇಕು ನೀವು. ಬೆನ್ ಕಿಂಗ್ಸ್ಲೆ ನೋಡ್ತಾನಲ್ಲ ಮಹಾತ್ಮ ಗಾಂಧೀಜಿನ, ನಮ್ಮ ಮುಂದೆ ಕಟದ ನಿಲ್ಲಿಸ್ತಾನೆ ಬೆನ್ ಕಿಂಗ್ಸ್ಲೆ. ಅವನ ಜೀವನ ಸಾರ್ಥಕ ಆಯಿತು, ಪಾವನ ಆಗೋಯ್ತು ಅವನ ಜೀವನ, ಮಹಾತ್ಮ ಗಾಂಧೀಜಿಯ ಪಾತ್ರ ಮಾಡಿ ಬೆನ್ ಕಿಂಗ್ಸ್ಲೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮನಸ್ಸು ಅನ್ನೋದು ನಾವು ನಿಗಾನೆ ಕೊಟ್ಟಿಲ್ಲ, ನಮಗೆ ಅಗಾಧವಾದ ಶಕ್ತಿ ಇದೆ ಅದಕ್ಕೆ. ಇಟ್ ಕ್ಯಾನ್ ಕನ್ವರ್ಟ್ ಎನಿಥಿಂಗ್, ಏನು ಬೇಕಾದರೂ ರೂಪಾಂತರ ಮಾಡುತ್ತೆ. ಹನಿ ಬೆಸೆಂಟ್ ಕರೀತಾರೆ 1916 ಹೋಗಿ ನಿಂತ್ಕೊಂಡು ಮಾತಾಡ್ತಾರೆ, ಕೂತಿರ್ತಾರೆ ವೇದಿಕೆ ಮೇಲೆ. ಇಲ್ಲಿ ರೈಟ್ ಸೈಡಲ್ಲಿ ಬಲಭಾಗದಲ್ಲಿ ಮಹಾರಾಜರುಗಳು ಎಲ್ಲರೂ, ಪಾಳೆಗಾರರು ಮಹಾರಾಜರುಗಳು ಕಿರೀಟ ಧರಿಸ್ಕೊಂಡು ವಜ್ರ ವೈಡೂರ ಹಾಕ್ಕೊಂಡು ದೊಡ್ಡ ಎತ್ತರವಾದ ವೇದಿಕೆದಲ್ಲಿ ಕೂರಿಸಿರ್ತಾರೆ. ಮಾತನಾಡಕ್ಕೆ ಬಂದಾಗ ಕೂತಿದ್ರು ಇವರು, ಇಷ್ಟೊತ್ತು ಅನಿ ಬೆಸೆಂಟ್ ಹೇಳ್ತಾರೆ ಒಂದೆರಡು ಮಾತನಾಡಬೇಕು ನೀವು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ. ಮಹಾತ್ಮ ಗಾಂಧೀಜಿ ಬಂದು ಎರಡೇ ಎರಡು ಮಾತಾಡೋದು, ಎಲ್ಲರಿಗೂ ನಮಿಸ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ, ಆ ಮಹಾರಾಜ ಕೂತಿರ್ತಾರಲ್ಲ ನೋಡ್ಬಿಟ್ಟು ಹೇಳ್ತಾರೆ, ನೀವು ಎಲ್ಲಿಯವರೆಗೆ ಈ ಆಭರಣಗಳನ್ನು ಕಳಚಿ ಅದನ್ನು ನಮ್ಮ ದೇಶದ ಜನರಿಗೆ ನಂಬಿಕೆಯಿಂದ ಮುಡಿಪಾಗಿಡುವುದಿಲ್ಲವೋ ಅಲ್ಲಿಯವರೆಗೆ ಈ ದೇಶಕ್ಕೆ ಮುಕ್ತಿ ಸಿಗದು ಅಂತ ಹೇಳ್ತಾರೆ. ಅಲ್ಲಿಯವರೆಗೆ ಈ ದೇಶಕ್ಕೆ ಮುಕ್ತಿ ಸಿಗೋದಿಲ್ಲ, ಇದನ್ನೆಲ್ಲ ಕಳಚಬೇಕು ನೀನು, ಇವನ್ನೆಲ್ಲ ಕಳಚಿಬಿಟ್ಟು ಈ ದೇಶದ ಜನರಿಗೆ ಮುಡುಪಾಗಿ ಇಡಬೇಕು ನೀನು, ಆವಾಗ ಈ ದೇಶಕ್ಕೆ ಬಿಡುಗಡೆ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಅದೇ ರೀತಿ 1947 ವಿಪ್ಲವದ ಕಾಲ ಅದು, ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು, ಟೂ ನೇಷನ್ ಥಿಯರಿ ಬಂದಿದೆ, ಕಾಶ್ಮೀರದಲ್ಲಿ ಮಹಾನ್ ಹಿಂಸೆ ಇದೆ. ಮಹಾತ್ಮ ಗಾಂಧೀಜಿ ಹೋಗ್ತಾರೆ ಕಾಶ್ಮೀರಕ್ಕೆ. ಕಾಶ್ಮೀರಕ್ಕೆ ಹೋದಾಗ ಮಹಾರಾಣಿ ತಾರಾದೇವಿ ಮಹಾತ್ಮ ಗಾಂಧೀಜಿ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಓಡೋಡು ಬರ್ತಾಳವಳು, ಚಿನ್ನದ ತಟ್ಟೆ ಚಿನ್ನದ ಲೋಟದಲ್ಲಿ ಒಂದು ಹಾಲು, ಒಂದು ಲೋಟ ಹಾಲನ್ನು ಇಟ್ಕೊಂಡು ಬರಿಗಾಲಲ್ಲಿ ಬರ್ತಾರೆ. ಬೇರ್ ಫುಟೆಡ್ ತಾರಾದೇವಿ ಬರಿಗಾಲಲ್ಲಿ ನಡ್ಕೊಂಡು ಮಹಾತ್ಮ ಗಾಂಧೀಜಿಗೆ ಹೋಗ್ಬಿಟ್ಟು ನಮನವನ್ನು ಸಲ್ಲಿಸ್ಬಿಟ್ಟು ಇದನ್ನು ಹಾಲು ತಗೊಳ್ಳಿ ಅಂತ ಕೊಡ್ತಾರೆ ಮಹಾತ್ಮ ಗಾಂಧೀಜಿಗೆ. ಯು ನೋ ವಾಟ್ ಮಹಾತ್ಮ ಗಾಂಧೀಜಿ ಸೇಸ್? ಯಾವ ಜನರ ಪ್ರಜೆಗಳು, ಯಾವ ರಾಜನ ಪ್ರಜೆಗಳು ಕಷ್ಟದಲ್ಲಿರುವರೋ ಅಂಥ ರಾಜನು ನೀಡುವ ಹಾಲನ್ನು ನಾನು ಕುಡಿಯಲಾರೆ. When a queen runs up to him barefooted with golden plate and a golden glass filled with milk, if anybody were to be in his place, would have accepted with great grace and would have reciprocated saying that thank you madam coming here. Mahatma Gandhiji, Jedara Dasi me heltane, kariya nittade valle, siriya nittade valle, hiridappa rajyava nittade valle, Mahatma Gandhiji valle andibidtare, valle, I don't need it. ಯಾವ ರಾಜನ ಪ್ರಜೆಗಳು ಕಷ್ಟದಲ್ಲಿರ್ತಾರೋ ಅಂಥ ರಾಜ ಕೊಡುವಂಥ ಆತಿಥ್ಯವನ್ನು ಸ್ವೀಕಾರ ಮಾಡೋದಿಲ್ಲ, ಕೊಡುವ ಹಾಲನ್ನು ನಾನು ಕುಡಿಯಲಾರೆ, ಕುಡಿಯುವುದಿಲ್ಲ ಅನ್ನಲ್ಲ, ಕುಡಿಯಲಾರೆ. ಐ ಆಮ್ ಕಮ್ಯಾಂಡೆಡ್ ಬೈ ದ ಗಾಡ್ ದಟ್ ಐ ಆಮ್ ನಾಟ್ ಸಪೋಸ್ ಟು ಅಕ್ಸೆಪ್ಟ್ ದಿಸ್.
Because I am commanded by the God. Because I am bounded by the ethics and principles that decides my life. ಕುಡಿಯೋಲ್ಲ ಕುಡಿಯಲಾರೆ ಅಂತಾರೆ ಮಹಾತ್ಮ ಗಾಂಧೀಜಿ. ಯಾಕ್ರಿ ಅವ್ರನ್ನ ಮಹಾತ್ಮ ಅಂತ ಕರೆದ್ರು ರವೀಂದ್ರನಾಥ್ ಟ್ಯಾಗೋರ್? ಈ ಕಾರಣಕ್ಕೆ. ಬಸವಣ್ಣನವರು ಪ್ರಧಾನಮಂತ್ರಿ ಆದಾಗ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ, ಬಹುಶಃ ಇವತ್ತೊಂದು ದಿನನೂ ಕೂಡ ಹೇಳ್ತೀನಿ ಈ ವಚನ, ಜಗತ್ತಿನಲ್ಲಿ ಯಾವುದೇ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಇದನ್ನು ಪ್ರಮಾಣ ವಚನವಾಗಿ ಬೋಧಿಸ್ಬೋದ್ರೆ ಇದನ್ನು ಬೋಧಿಸ್ಬೋದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಬಸವಣ್ಣನವರು. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ. ಇದರಲ್ಲಿರೋ ಕಾವ್ಯದ ಅಂಶ ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ. ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯೇ ಕೂಡಲ ಸಂಗಮ ದೇವ. ಇದಕ್ಕಿನ್ನ ಶಕ್ತಿಶಾಲಿ ಯಾವುದಾದ್ರೂ ಇದ್ರೆ ತಗೊಂಬನ್ನಿ ನೋಡೋಣ. ಬೇರೆ ಏನೋ ಇನ್ ದ ನೇಮ್ ಆಫ್ ಗಾಡ್ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನೀನು ಧರಿಸಿದ ಇಂಥ ಆಭರಣಗಳನ್ನು ನನ್ನ ನಾಡಿನ ಜನರಿಗೆ ಮುಡಿಪಾಗಿಟ್ಟಾಗಲೇ ದೇಶದ ಬಿಡುವು ಸಿಗೋದು, ದೇಶಕ್ಕೆ ಬಿಡುಗಡೆ ಆಗೋದು. ಬಸವೇಶ್ವರರು 12ನೇ ಶತಮಾನದಲ್ಲಿ ಹೇಳ್ತಾರೆ, 12ನೇ ಶತಮಾನದಲ್ಲಿ ನಾನು ಶರಣರಿಗಲ್ಲದೆ ಮತ್ತೊಂದು ನಾನು ಅರಿಯೆ ಅಂತ ಹೇಳ್ತಾರೋ, ನಾನು ಅರಿಯೆ ಅಂತ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು 1923ನೇ ಇಸ್ವಿ ಬೆಳಗಾಂ ಮಹಾ ಅಧಿವೇಶನದಲ್ಲಿ ಹೇಳೋದು. ಬಸವಣ್ಣನವರು ಸಾವಿರಾರು ಮೆಟ್ಟಿಲುಗಳನ್ನು ಹತ್ತಿ ಹೋಗಿದ್ದಾರೆ, ಅವರು ಊರ್ಧ್ವಮುಖವಾಗಿ ಹೋಗಿದ್ದಾರೆ. ಕರ್ಪೂರ ಹೇಗೆ ಬೆಂದು ಆವಿಯಾಗಿ ಒಂದು ಉದಾತ್ತೀಕರಣ ಕೊಳುತ್ತಂಗೆ ಉದಾತ್ತೀಕರಣಗೊಂಡಿರ, ನನ್ನ ಜೀವಮಾನದಲ್ಲಿ ಅವರು ಹತ್ತಿದ ಒಂದು ಮೆಟ್ಟಲನ್ನು ಹತ್ತಿದ್ರೆ ನನ್ನ ಬದುಕು ಸಾರ್ಥಕ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಕಾಂಗ್ರೆಸ್ ಅಧಿವೇಶನದಲ್ಲಿ. ಯಾಕೆ ಅಂದರೆ ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಆಸೆ ಆಕಾಂಕ್ಷೆಗಳಲ್ಲೆಲ್ಲ ಇಟ್ಕೊಂಡಿದ್ರು ಅದೆಲ್ಲವನ್ನು ಪೂರೈಸಿದರು ಬಸವಣ್ಣನವರು, ಮಹಾನ್ ಬಸವಣ್ಣನವರು 12ನೇ ಶತಮಾನದಲ್ಲಿ. ಪರ್ಯಾಯ ಸಮಾಜ ಅನ್ನೋದು ಬಾಯಿ ಮಾತಿಂದ ಹೇಳೋವಂಥದ್ದಲ್ಲ. ಪರ್ಯಾಯ ಸಮಾಜ ಈ ರೀತಿ ನಿಂತಿತ್ತು. ನಮ್ಮ ಈಗಿನ ಸಮಾಜಕ್ಕೂ ಅಂದಿನ ಕಲ್ಯಾಣ ಸಮಾಜಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೀವೇ ಆಲೋಚನೆ ಮಾಡಿ, ನೀವೇ ಆಲೋಚನೆ ಮಾಡಿ. ನಾನು ಪರ್ಯಾಯ ಸಮಾಜ ಅಂತ ಹೇಳೋದು ಬೇಕಾಗಿಲ್ಲ, ನೀವೇ ಆಲೋಚನೆ ಮಾಡಿ. ವ್ಯತ್ಯಾಸಗಳನ್ನು ನೀವೇ ಗುರುತಿಸ್ಕೊಳ್ಳಿ. ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ನಾವು ಎಂಥ ಸಮಾಜವನ್ನು ನಿರ್ಮಾಣ ಮಾಡಿದ್ದೀವಿ, 12ನೇ ಶತಮಾನದಲ್ಲಿ ಎಂಥ ಸಮಾಜವನ್ನು ಅವರು ನಿರ್ಮಾಣ ಮಾಡಿದರು, ಅವರು ಹೇಗೆ ಬದುಕಿದ್ರು, ಅವರು ಹೇಗೆ ಕೊಡುಗೆಯಾಗಿ ಅದನ್ನು ಜಗತ್ತು ಕೊಟ್ಟರು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಯುಗ ಪುರುಷ ಅಂದರೆ ಇಂಥವ್ರನ್ನ ಯುಗ ಪುರುಷರು ಅಂತ ಕರಿತೀವಿ ನಾವು. ಬದುಕು ಬಂಗಾರ ಆಯಿತು ಇವ್ರ ಮಾತು ಕೇಳಿ ಅಂದರೆ ಇಂಥ ಮಾತು ಕೇಳಿ. ಬದುಕು ಬಂಗಾರ ಆಗುತ್ತೆ ಅಂದರೆ, ಬದುಕು ಹಸನಾಗುತ್ತೋ ಅಂದರೆ ಇಂಥ ಮಾತು ಕೇಳಿದ್ರೆ, ನನ್ನ ಬದುಕು ಉದಾತ್ತೀಕರಣಗೊಳ್ಳುತ್ತೆ ಅಂದರೆ ಇಂಥ ಮಾತುಗಳನ್ನು ಕೇಳಿದಾಗ, ಇಂತಹ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ನಾವು ಹೊದ್ದುಕೊಳ್ತೀವಲ್ಲ, ನನ್ನ ಮನಸ್ಸನ್ನು ನಿಯಂತ್ರಣ ಮಾಡುತ್ತೆ, ನನ್ನ ಮನಸ್ಸನ್ನು ನಿಯಂತ್ರಣ ಮಾಡುತ್ತೆ. ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದನು. ಸತ್ಯ ಶರಣರಿಗೆ, ಈ ಶರಣರಿಗೆ ನಾನೇನಾದೆ? ಒಬ್ಬ ಸೇವಕನಾಗಿ, ಗುಲಾಮನಾಗಿ ನನ್ನ ಬದುಕನ್ನು ಸವೆಸಿದಿ ಬದುಕದೆ ನಾನು. ಮುಂದೆ ಹೇಳ್ತಾರೆ, ಕರ್ತನ ಬೆಸನು, ಕರ್ತನ ಬೆಸನು, ಆ ಪರಮಾತ್ಮನ ಅಪ್ಪಣೆ, ಮತ್ತೆ ಬರಲೆಂದಟ್ಟಿದಡೆ, ಮತ್ತೆ ಆಗಲಿ ಅಂತ ನನ್ನನ್ನು ಅಟ್ಟಿದಡೆ, ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂಬನು. ಎಂಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾನು ಆವಾಗ ಪರಮಾತ್ಮ ಹೋಗಪ್ಪ ಅಂತ ಕಳಿಸ್ರು, ನಾನು ಬಂದೆ, ಇಲ್ಲೊಂದು ಮಹಾಮನೆಯನ್ನು ಕಟ್ಟಿದೆ, ಮತ್ತೆ ಪರಮಾತ್ಮನ ಅಪ್ಪಣೆ ಆದರೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಐಕ್ಯ ಆಗಬೇಕಾದ್ರೆ ಬರೆದಿರೋಂಥದ್ದು ವಚನ ಅನಿಸುತ್ತೆ ನನಗೆ, ಭಾಳ ಸುಂದರವಾದಂಥ ಸೊಗಸಾದ ವಚನ ನೋಡ್ರಿ, ಎಷ್ಟು ಮೈ ಜುಮ್ ಅನ್ನಿಸುತ್ತೆ ನೀವು ಕೇಳ್ಕೊಂಡೋದ್ರೆ. ಹೀಗೆ ಅಂದಿದಾರಲ್ಲ ಅವರು, ಅವರ ಕಾಳಜಿ ಹೋಗಬೇಕಾದ್ರೂ ಆ ಓನರ್ಶಿಪ್ ಫೀಲಿಂಗ್ ಇದೆಯಲ್ಲ. ಸದ್ಯ ಆಯಿತು ಇವ್ರದ್ದು, ಜನ ಎಲ್ಲರನ್ನು ಮರಣ ಹೋಗಿ ಮಾಡಿದ್ರು, ಸಾಗಪ್ಪ ನಿಮ್ಮ ಸವಾಸ ಬೇಡ, ನೋ ನಾನು ಕಟ್ಟಿದೆ, ಪರಮಾತ್ಮ ಮತ್ತೆ ಹೋಗು ಅಂತ ಅಟ್ಟಿದ್ರೆ ಅದನ್ನು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಅಂತಾರಲ್ಲ, ಎಂಥ ಯುಗ ಪುರುಷ ರೀ, ಎಂಥ ಯುಗ ಪುರುಷ, ಎಂಥ ಯುಗ ಪುರುಷ. ಈ ಮಾತು ಯುಗ ಯುಗ ಕಳೆದ್ರೂ ಅನುರಣನಗೊಳ್ತಾ ಹೋಗುತ್ತೆ, ಅನುರಣನಗೊಳ್ತಾ ಹೋಗುತ್ತೆ.
ಅದಕ್ಕೆ ಹೇಳಿದ್ದು ನಾಗರಿಕತೆ ಅನ್ನೋದು ಒಬ್ಬ ಯುಗ ಪುರುಷನ ಬೆನ್ನಿನಲ್ಲಿ ಕೂರುತ್ತೆ, ಮುಂದೆ ಹೋಗ್ಲಿಕ್ಕಾಗಲ್ಲ ಅಂದಾಗ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೂ ನಾಗರಿಕತೆ ಇದೇ ರೀತಿ ಆಯಿತು. ನನ್ನ ಕೆಲ್ಲಿ ನಡೆಯೋಕ್ಕಾಗಲ್ಲ ಅಂತ ಕೂತ್ಬಿಡ್ತು ನಾಗರಿಕತೆ. ನಾಗರಿಕತೆ ನನ್ನ ಕೆಲ್ಲಿ ನಡೆಯೋಕ್ಕಾಗಲ್ಲ ಅಂತ ಕೂತ್ಬಿಡುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗೌತಮ ಮಹಾನ್ ಬುದ್ಧ ಬರ್ತಾನೆ, ಬುದ್ಧನ ಹೆಗಲಿನಲ್ಲಿ ಕೂರುತ್ತೆ ನಾಗರಿಕತೆ, ಮುಂದುವರಿಯುತ್ತೆ. 12ನೇ ಶತಮಾನದಲ್ಲೂ ನಾಗರಿಕತೆ ಕೂತ್ಬಿಡುತ್ತೆ, ನನ್ನ ಕೆಲ್ಲಿ ಮುಂದೆ ಹೋಗೋಕ್ಕಾಗಲ್ಲಪ್ಪ ಅಂತ ಬಸವಣ್ಣನವರು ತಮ್ಮ ಹೆಗಲ ಮೇಲೆ ಇಟ್ಕೊತಾರೆ. ನಾಗರಿಕತೆನ ಮುನ್ನಡೆಸ್ತಾರೆ, ಮುಂದುವರಿಯುತ್ತೆ. 21ನೇ ಶತಮಾನ ಬಂದಿದೆ, ಬಸವಣ್ಣನವ್ರ ಕಾಯೋ ಅವಶ್ಯಕತೆ ಇಲ್ಲ ರೀ ನಮಗೆ. ವಚನ ಸಾಹಿತ್ಯ ಅನ್ನೋದಿದೆಯಲ್ಲ, ಒಂದು ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ತೇ ಕಾಣ ರಾಮನಾಥ ಅಂತ ಹೇಗೆ ಹೇಳ್ತಾರಲ್ಲ ಹಂಗೆ ಜೇಡರದಾಸಿಮಯ್ಯ. ಇಡೀ ವಚನ ಭಂಡಾರ ಇದೆಯಲ್ರಿ, ಒಂದರಗಳಿಗೆ ಬೇಡ, ಇಡೀ ಜೀವಮಾನವೇ ಟೈಮ್ ನಮ್ಮ ಹತ್ರ ಇದೆಯಲ್ಲ, ಇಡೀ ಜೀವನದ ಸಂಪೂರ್ಣ ವೇಳೆ ನಮ್ಮ ಹತ್ರ ಇದೆಯಲ್ಲ, ಅದನ್ನಿಟ್ಟರೆ ಅದಕ್ಕಿನ್ನ ಬದುಕು ಹಸನಾಗಿ ಮಾಡುವಂಥ ಶಕ್ತಿ ಇನ್ಯಾರಿಗಿದ್ದಾರೆ? ಶ್ರೀ ಗುರು ಬಸವಲಿಂಗಾಯ ನಮಃ.